ಬ್ರೇಕ್ನ ನಂತರ ಟಾರ್ಗೆಟ್ಗೆ ಮತ್ತೊಮ್ಮೆ ಸ್ವಾಗತ. ಚಂದ್ರೇಗೌಡರೆ, ಇವತ್ತು ಸಾರ್ವಜನಿಕ ಚರ್ಚೆ ಆಗಿರುವಂಥ ವಿಚಾರ, ಲೋಕಾಯುಕ್ತ ಕಾಯ್ದೆಯಲ್ಲಿ ಲೋಕಾಯುಕ್ತರನ್ನು ಪದಚ್ಯುತಿಗೊಳಿಸಲಿಕ್ಕೆ ಅವಕಾಶ ಇದೆಯಾ ಅನ್ನುವಂಥದ್ದು. ಲೋಕಾಯುಕ್ತ ನ್ಯಾಯಮೂರ್ತಿ ಆಗಿದ್ದಂತಹ ಸಂತೋಷ್ ಹೆಗ್ಡೆ ಅವರು ಕೂಡ ಹೇಳಿದ್ರು ಇದೆ ಅಂತ. ಆದರೆ ರಾಜ್ಯ ಸರ್ಕಾರದ ಅಡ್ವೊಕೇಟ್ ಜನರಲ್ ಕೂಡ ಮುಂದಿಟ್ಟಂತಹ ವಾದ ಏನಂದರೆ, ಸ್ಪೀಕರ್ ಅವರು ಕೂಡ ಕರೆದು ಕೇಳಿದಾಗಲೂ ಅದೇ ವಾದವನ್ನು ಅವರು ಮುಂದಿಟ್ಟರು. ಏನಂದರೆ, ಲೋಕಾಯುಕ್ತ ಕಾಯ್ದೆಯ ಸೆಕ್ಷನ್ 6ನಲ್ಲಿ ಏನು ಲೋಕಾಯುಕ್ತರು ಹಾಗೂ ಉಪಲೋಕಾಯುಕ್ತರ ಪದಚ್ಯುತಿಯ ಅಂಶ ಅದರಲ್ಲಿ ಅಡಕಾಗಿದೆ, ಅದು ನ್ಯಾಯಾಧೀಶರ ವಿಚಾರಣಾ ಅಧಿನಿಯಮ 1968 ಅಡಿಯಲ್ಲಿ ಇದೆ ಅನ್ನುವಂಥದ್ದು. ಲೋಕಸಭೆ ಹಾಗೂ ರಾಜ್ಯಸಭೆಯ ಸದಸ್ಯರ ಬಲದ ಆಧಾರದ ಮೇಲೆ ಅದರಲ್ಲಿ ವಿವರಣೆಯನ್ನು ನೀಡಲಾಗಿದೆ. ಅದನ್ನು ವಿಧಾನಸಭೆ ಹಾಗೂ ವಿಧಾನ ಪರಿಷತ್ತಿಗೆ ನಾವು ಅಳವಡಿಸಿಕೊಂಡು ಯಥಾವತ್ತು ತರಲಿಕ್ಕೆ ಆಗೋದಿಲ್ಲ ಅನ್ನೋದು ಅಡ್ವೊಕೇಟ್ ಜನರಲ್ ಮುಂದಿಟ್ಟಂತಹ ವಾದ. ನಿಮ್ಮ ಪ್ರತಿಕ್ರಿಯೆ ಏನು? ಅವ್ರು ಹೇಳಿದ್ದು ಸರಿಯಾ ತಪ್ಪಾ? ಯಾವ ರೀತಿಯಲ್ಲಿ ಅದು ಪದಚ್ಯುತಿ ಮಾಡಲಿಕ್ಕೆ ಸಾಧ್ಯ? ನನ್ನ ದೃಷ್ಟಿಯಲ್ಲಿ ಈ ವ್ಯಾಖ್ಯಾನಕ್ಕೆ ಯಾವ ಅರ್ಥವೂ ಇಲ್ಲ. ಸೆಕ್ಷನ್ 6.2 ನಲ್ಲಿ 6.1 ನಲ್ಲಿ ಏನು ಹೇಳಿದ್ದಾರೆ, ನೀವು ಲೋಕಪಾಲ ಮಸೂದೆಯನ್ನು ಹೇಗೆ ಸಂಸತ್ನಲ್ಲಿ ಮಂಡಿಸಿ ಮಂಜೂರಾಗಿದೆಯೋ, ಆಶಾಸನ ಕಾಯ್ದೆ ಬಂದರೂ ಕೂಡ ಕೇಂದ್ರದ ಮತ್ತು ರಾಜ್ಯದ ಸಂಬಂಧ ಏನು? ಆರ್ಟಿಕಲ್ 246ನಲ್ಲಿ ರಾಜ್ಯ ಸಂಬಂಧಪಟ್ಟಂಥ ಶಾಸನಗಳನ್ನು ರಾಜ್ಯ ಮಾಡಬಹುದು, ಕೇಂದ್ರಕ್ಕೆ ಸಂಬಂಧಪಟ್ಟಂಥ ಶಾಸನಗಳನ್ನು ಕೇಂದ್ರ ಮಾಡಬಹುದು. ಇವೆರಡಕ್ಕೂ ಕಾನ್ಫ್ಲಿಕ್ಟ್ ಬಂದರೆ ಕೇಂದ್ರದ ಶಾಸನ ಜಾರಿಗೆ ಬರ್ತದೆ, ರಾಜ್ಯ ಶಾಸನ ಜಾರಿಗೆ ಬರೋದಿಲ್ಲ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. 1998ರಲ್ಲಿ ಈ ನ್ಯಾಯಾಧೀಶರನ್ನು ತೆಗೆಯೋದಕ್ಕೆ ಇದ್ದಂಥ ಕೊಲಿಜಿಯಂ ಇದೆಯಲ್ಲ, ಅದನ್ನು ರಚನೆ ಮಾಡಿದರು. ಈ ಕೊಲಿಜಿಯಂ ರಚನೆಯಾದ ನಂತರ ಸಂಸತ್ನಲ್ಲಿ ಲೋಕಪಾಲ ಮಸೂದೆಯನ್ನು ಮಂಜೂರು ಮಾಡಿದ್ದಾರೆ. ಈ ಲೋಕಪಾಲ ಮಸೂದೆಯ ವ್ಯಾಪ್ತಿಗೆ ತೆಗೀತಕ್ಕಂಥ ವ್ಯವಸ್ಥೆ ಬರ್ತದೆ. ಆದರೆ ಸಂವಿಧಾನ ಏನು ಹೇಳ್ತದೆ, ಆರ್ಟಿಕಲ್ 246ನಲ್ಲಿ ನಿನಗೆ ನಿನ್ನ ಅಧಿಕಾರ ಇದೆ, ಶಾಸಕಾಂಗಕ್ಕೆ ನಿಮ್ಮ ಅಧಿಕಾರ ಇದೆ. ಆದರೆ ನೀವು ಯಾವುದನ್ನು ಫಾಲೋ ಮಾಡಿ? ನಮ್ಮ ಹಿರಿಯರು ಗದ್ದೆ ಬೆಳೀತಿದ್ರು, ಇಲ್ಲಪ್ಪ ನೀರಾವರಿ ಜಾಸ್ತಿ ಆಗಿದೆ, ಕಬ್ಬು ಬೆಳೆಯೋಣ ಅಂತಾರೆ. ಮಗ ಕಬ್ಬು ಬೆಳೆದ್ರೆ ತಪ್ಪೇನಲ್ಲ, ಗದ್ದೆ ಅದೇ, ಜಮೀನದೇ, ಭತ್ತ ಬೆಳೆಯೋ ಬದಲು ಕಬ್ಬು ಬೆಳೀತಾನೆ, ಅದು ಬೇಡ ಅಂತ ಹೇಳಿ ಇನ್ಯಾರು ಬಂದವರು ಇನ್ನೇನು ಬೆಳಿಬಹುದು. ಹೌದು, ಭೂಮಿ ಅದೇ ಕರೆಕ್ಟ್, ಯಾವ್ಯಾವ ಬೆಳೆಯನ್ನು ಹಾಕ್ತೀರಾ ನೀವು ಆ ಬೆಳೆ ಮೇಲೆ ಹೋಗ್ತದೆ. ಹಾಗೆ ಶಾಸನಗಳಲ್ಲಿ ಕೂಡ ಅದೇ ಶಾಸಕಾಂಗ, ಈ ಶಾಸಕಾಂಗ ಮಾಡಿರುವ ಶಾಸನಕ್ಕೆ 6ನೇ ವಿಧಿ 6.1ರಲ್ಲಿ ಏನು ಹೇಳ್ತಾರೆ ಅಂದರೆ, ನೀವು ಕ್ರಮ ಅದನ್ನು ಅನುಸರಿಸಿ ಅಂತ. ಹೌದು, ಕ್ರಮ ಯಾವುದು? ನಮ್ಮ ತಂದೆ ಭತ್ತ ಬೆಳೀತಾ ಇದ್ರು ಅದು ಕ್ರಮ, ನನ್ನ ಕಾಲಕ್ಕೆ ಬೇಡಪ್ಪ ಕಬ್ಬು ಬೆಳೀತೀರಿ ಅದು ನನ್ನ ಕ್ರಮ. ಅದರ ಗದ್ದೆ ಒಂದೇ, ಹೌದು, ಶಾಸನ ಒಂದೇ, ಕರೆಕ್ಟ್, ಅಧಿಕಾರ ಒಂದೇ, ವ್ಯಾಪ್ತಿ ಒಂದೇ. ಹೌದು, ಲೋಕಸಭೆಯಲ್ಲಿ 100 ಸಂಸದರ ಬಲ ಇರಬೇಕು, ರಾಜ್ಯಸಭೆಯಲ್ಲಿ 50 ಸಂಸದರ ಬಲ ಇರಬೇಕು ಅಲ್ಲಿ ನಂಬರ್ನೇ ಮೆನ್ಷನ್ ಮಾಡಲಾಗಿದೆ. ಯಾಕೆ 3/1ರಷ್ಟು ಅಂತ ಹೇಳಿಲ್ಲ? ಬಂದೆ ಹೇಳಿ ಕೇಳ್ತೀನಿ, ಕೇಳಿ. ಅದನ್ನು ನಾವು ವಿಧಾನಸಭೆಗೆ ಅಳವಡಿಸಲಿಕ್ಕೆ ಆಗಲ್ಲ ಅನ್ನೋದು ಅಡ್ವೊಕೇಟ್ ಜನರಲ್ ರವಿವರ್ಮ ಕುಮಾರ್ ಅವರು ಮುಂದಿಟ್ಟಂತ ವಾದ. ತಪ್ಪು, ನನ್ನ ದೃಷ್ಟಿಯಿಂದ ಅದು ಸುತರಾಮ್ ತಪ್ಪು. ನೀವು ಅಲ್ಲಿ ಮಾಡಿದಂತಹ ಕೆಲಸವನ್ನೇ ಅದೇ ಭೂಮಿಯಲ್ಲಿ ಬೇರೆ ಕೆಲಸ ಮಾಡೋದಕ್ಕೆ ಅವಕಾಶ ಇದೆಯಲ್ಲ. ಹೌದು, ಹಾಗೆ ತಂದೆ ಹಾಕಿದ್ದು ಕಬ್ಬು ಅಂತ ಇಟ್ಕೊಳ್ಳಿ, ನಾನು ಭತ್ತ ಬೆಳಿತೀನಿ ಅಂತ ಹೇಳ್ತೀನಿ. ಭೂಮಿ ಯಾವುದು? ಅದೇ ಭೂಮಿ. ಆ ಭೂಮಿಗೆ ಅಧಿಕಾರ ಇದೆಯೇ ಹೊರತು ಮಾಲೀಕನಿಗಲ್ಲ. ನೀವು ಹೇಳೋದೇ ಸರಿ ಅನ್ನೋದಾದ್ರೆ ಚಂದ್ರೇಗೌಡರೆ, ಕರ್ನಾಟಕ ಸರ್ಕಾರದ ಅಡ್ವೊಕೇಟ್ ಜನರಲ್ ಹಾಗಾದ್ರೆ ದಾರಿ ತಪ್ಪಿಸಿದ್ದಾರಾ, ತಪ್ಪು ಮಾರ್ಗದರ್ಶನ ಮಾಡಿದ್ದಾರಾ? ಅದು ನಂಗೆ ಗೊತ್ತಿಲ್ಲ, ಅಡ್ವೊಕೇಟ್ ಜನರಲ್ ಕೇಳಬೇಕು. ಅಲ್ಲ, ಯಾಕಂದ್ರೆ ನೀವು ಹೇಳೋದು ಅಭಿಪ್ರಾಯದಂತೆ ಅವ್ರು ತಪ್ಪು ಮಾಡಿದ್ದಾರೆ. ನಾನು ಹೇಳೋದು ಸರಿ ಅಂತ ಅನ್ಕೊಂಡಿದ್ದೇನೆ, ನಾನು ಅದಕ್ಕೆ ಒತ್ತು ಕೊಟ್ಟು ನಾನು ಪತ್ರ ಬರೆದಿದ್ದೇನೆ. ಹೌದು, ಆದರೆ ನಾನು ನಿಮಗೆ ಸೀಮಿತವಾದ ಸಂಸ್ಥೆಯನ್ನು, ನೀವು ಜನ್ಮ ಕೊಡೋದಕ್ಕೆ ನಿಮ್ಮಿಂದ ಸಾಧ್ಯ ಇದೆ ಅಂತಾದರೆ ಅದ್ರ ಕತ್ತಿಸ್ಕೋಕ್ಕೂ ನಿಮಗೆ ಅವಕಾಶ ಇದೆ. ಕತ್ತಿ ಹಿಸಿಗಲೇಬೇಕಾದಂಥ ಪ್ರಸಂಗ ಬಂದಾಗ ಹಿಸಿಗ್ಬಿಡಿ, ಆಗ ಹೊಸ ಶಾಸನ ಜಾರಿಗೆ ತನ್ನಿ. ಇದು ಹೇಗಾಯ್ತು ಅಂದ್ರೆ, ನೆಗಡಿ ಆಗಿದೆ ಅಂತ ಹೇಳಿ ಮೂಗಲ್ಲ ಕತ್ತೆ ಕಡಿಯೋ ಪರಿಸ್ಥಿತಿ ಬಂದಂಗ ಆಯ್ತಿದೆ. ಈಗ ಲೋಕಾಯುಕ್ತವನ್ನೇ ರದ್ದು ಮಾಡೋದು ಅಂದ್ರೆ ನೆಗಡಿ ಆಗಿದೆ ಅಂದ್ಲಿ ಕತ್ತೆ ಕಡಿಯೋ ಪರಿಸ್ಥಿತಿ ಇದೆ. ಕರೆಕ್ಟ್, ಅದಿಲ್ಲದೆ ಉಳಿಯೋಲ್ಲ ನೀವು. ಇಲ್ಲದೆ ಇದನ್ನು 2.5 ವರ್ಷ ಲೋಕಾಯುಕ್ತವನ್ನ ನೀವು ತಾಳ್ಕೊಳ್ಬೇಕಾಗ್ತದೆ. ಅದೇ ಕಾರಣಕ್ಕಾಗಿ ರಾಜ್ಯ ಸರ್ಕಾರ ಚಂದ್ರೇಗೌಡರೆ ಲೋಕಾಯುಕ್ತ ಕಾಯ್ದೆಗೆ ತಿದ್ದುಪಡಿಯನ್ನು ತರಲಿಕ್ಕೆ ಮುಂದಾಗಿದೆ. ಇದು 2ನೇ ಆಯ್ಕೆ. ಹಾಗಾದ್ರೆ ತಿದ್ದುಪಡಿ ಅಗತ್ಯ ಇಲ್ವಾ? ನಾನು ನಿಮ್ಮಿಂದ ಉತ್ತರವನ್ನು ಪಡಿತೇನೆ ಚಂದ್ರೇಗೌಡರೆ. ಚಂದ್ರೇಗೌಡರ ಜೊತೆ ಟಾರ್ಗೆಟ್ ಮುಂದುವರಿಯುತ್ತೆ. ಒಂದು ಬ್ರೇಕ್ ನಂತರ.